ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚು ಮಳೆಯಿಂದ ರದ್ದಾಗಿದೆ ಗೈಸ್. ಸೊ ಏನಪ್ಪ ಅಂತಂದರೆ ಹೈದರಾಬಾದವರು ಡೈರೆಕ್ಟಾಗಿ ಕ್ವಾಲಿಫೈ ಆಗಿದ್ದಾರೆ. ನಮಗೊಂದು ಚಾನ್ಸ್ ಇತ್ತು. ಏನಪ್ಪ ಚಾನ್ಸಸ್ ಅಂತಂದರೆ, ಇನ್ ಕೇಸ್ ನಾವೇನಾದರೂ ಸಿ ಎಸ್ ಕೆ ಮೇಲೆ ಏನಾದರೂ 18.1 ಓವರ್ಸಲ್ಲಿ ನಾವು ಮ್ಯಾಚ್ನ ಚೇಸ್ ಮಾಡಕ್ಕೆ ಆಗಿಲ್ಲ, ಬಟ್ ಗೆಲ್ತೀವಿ, ಗೆಲ್ಲೇಬೇಕು, ಬಟ್ ಅದು ನಾಕೌಟ್ ಮ್ಯಾಚ್ ಆಗಿರುತ್ತೆ. ಇನ್ ಕೇಸ್ ನಾವು ಗೆದ್ರು 18.1 ಓವರ್ಸಲ್ಲಿ ಆಗಿಲ್ಲ ಅಂತಂದ್ರೂ ನಾವು 3-4th ಸ್ಥಾನಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇತ್ತು. ಹೆಂಗಪ್ಪ ಅಂತಂದರೆ, ಹೈದರಾಬಾದ್ ಅವರು ಎರಡು ಮ್ಯಾಚ್ ಏನಿತ್ತು ನಿನ್ನೆ ಹಾಗೂ ನೆಕ್ಸ್ಟ್ ಸಂಡೇ ಬರೋ ಮ್ಯಾಚ್ ಏನಿದೆ, ಆ ಎರಡು ಮ್ಯಾಚ್ನ ಅವ್ರು ಸೋತಿದ್ರೆ ನಾವು ಡೈರೆಕ್ಟಾಗಿ ಕ್ವಾಲಿಫೈ ಆಗ್ತಿದ್ವಿ ಆನ್ ದ ಬೇಸಿಸ್ ಆಫ್ ನಟ್ ರನ್ ರೇಟು. ಬಟ್ ಅನ್ಫಾರ್ಚುನೇಟ್ಲಿ ನಿನ್ನೆ ಮಳೆಯಿಂದ ಪಂದ್ಯ ರದ್ದಾಗಿದೆ. ಅವರು 1 ಪಾಯಿಂಟ್ನ ತೊಗೊಂಡು 15 ಪಾಯಿಂಟಲ್ಲಿ ಟಾಪ್ 3 ಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಸೊ ಟಾಪ್ 3 ಕ್ವಾಲಿಫೈಡ್ ಪ್ಲೇಯರ್ಸ್ ಟೀಮ್ ಯಾವುದಪ್ಪ ಅಂತಂದರೆ, ಒಂದು ರಾಜಸ್ಥಾನ್ ರಾಯಲ್ಸ್, ಇನ್ನೊಂದು ಕೋಲ್ಕತ್ತಾ ನೈಟ್ ರೈಡರ್ಸ್, ಆ್ಯಂಡ್ ಇನ್ನೊಂದು ಹೈದರಾಬಾದು. ಸೊ ಈಗ 4ನೇ ಸ್ಥಾನಕ್ಕಾಗಿ ಸೊ ಸಿ ಎಸ್ ಕೆ ಹಾಗೂ ನಾವು ಗುದ್ದಾಡ್ತಾ ಇದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಇದೊಂಥರ ಹೆಂಗೆ ಅಂತಂದರೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಲೇ ಹೇಳ್ಬೋದು. ನಾಕೌಟ್ ಮ್ಯಾಚು, ಬೇರೆ ಆಪ್ಷನ್ ಇಲ್ಲ. ಬಿಕಾಸ್ ನಾವೇನಾದರೂ ಏನಾಗ್ತಿತ್ತು ಅಂದರೆ, ಆರ್ ಸಿ ಬಿ ಅವ್ರ ಹತ್ರ ನಾವು ಕ್ಯಾಲ್ಕುಲೇಟರ್ ಇಟ್ಕೊಂಡಿರೋ ಹತ್ರನೇ ಯಾವಾಗಲೂ ಪ್ರತಿ ವರ್ಷ ಇದೇ ರೀತಿ ಆಗ್ತಾಯಿದೆ. ಹೋಪ್ ದೇವ್ರ ಮೇಲೆ ಬಿಡ್ತಾ ಇರ್ತೀವಿ. ಏನಪ್ಪ ಅಂತಂದರೆ, ಸೊ ನಾವು ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗಿರ್ತೀವಿ, ಇಲ್ಲ ಬೇರೆಯವ್ರು ಸೋಲ್ಡಿ ಅಂತ ವೇಟ್ ಮಾಡ್ತಾ ಇರ್ತೀವಿ. ಲಾಸ್ಟ್ 2 ಸೀಸನ್ ಕೂಡ ನೀವು ನೋಡಿರ್ಬೋದು, ಮುಂಬೈ ಮೇಲೆ ನಾವು ವೇಟ್ ಮಾಡ್ತಾಯಿದ್ವಿ. ಮುಂಬೈ ಡಿ ಸಿ ಮೇಲೆ ಗೆದ್ದರೆ ನಾವು ಕ್ವಾಲಿಫೈ ಆಗಬೇಕಾಗಿತ್ತು. ಆ ಥರ ಎಲ್ಲ ಬೇಡ ಈ ಸತಿ. ಸೊ ನಾಕೌಟ್ ಮ್ಯಾಚ್ ಇದೆ. ಬಟ್ ಒಂದು ಬೇಜಾರು ಏನಪ್ಪ ಅಂತಂದರೆ, ನಮ್ಮ ತಲಾ ಧೋನಿ ಹಾಗೂ ಡಿ ಕೆ ಎಸ್ ದಿನೇಶ್ ಕಾರ್ತಿಕ್ ಅವ್ರದ್ದು ಎರಡೂ ಕೂಡ ಲಾಸ್ಟ್ ಫೈನಲ್ ಸೀಸನ್ ಅಂತ ಹೇಳ್ತಾ ಇದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಅವ್ರದ್ದು ಕೂಡ ಲಾಸ್ಟ್ ಸೀಸನು, ನಮ್ಗೆ ಗೊತ್ತಿದೆ ನಾವು ಆರ್ ಸಿ ಬಿ ಅವ್ರು ಎಷ್ಟು ಲವ್ ಮಾಡ್ತೀವಿ ದಿನೇಶ್ ಕಾರ್ತಿಕ್ನ. ಬಿಕಾಸ್ ಪಾಸ್ಟ್ 3-4 ಇಯರ್ಸಲ್ಲಿ ಬೆಸ್ಟ್ ಫಿನಿಷರ್ ಪ್ರೆಸೆಂಟಲ್ಲಿ ನಮ್ಗೆ ಇದ್ದಿದ್ದೆ ದಿನೇಶ್ ಕಾರ್ತಿಕ್ ಅವರು. ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಇರ್ತೀವಿ ಅಂತ. ಸೊ ಅವರು ಕೂಡ ಬಾಯಲ್ಲಿ ಹೇಳಿದ್ದಾರೆ ಯಾವ ಥರ ಇರ್ತೀವಿ ನಾವು ರಾಯಲ್ ಫ್ಯಾನ್ಸ್ ಥರ, ಫ್ಯಾಮಿಲಿ ಥರ ಇರ್ತೀವಿ. ಸೊ ಮುಂದೆ ಯಾರ ನಮ್ಗೆ ಬೈತಾ ಇದ್ರೆ ಬೇರೆಯವರೆಲ್ಲ ಬಂದು ಸೇರಿಕೊಂಡು ನಾವು ಅವ್ರಿಗೆ ಬೈತೀವಿ. ಬಟ್ ಅದೇ ಪರ್ಸ್ನಲಾಗಿ ನಾವೇನ ಟೇಸ್ಟ್ ಮಾಡಿಲ್ಲ ಅಂತಂದರೆ ನಾವು ಪರ್ಸ್ನಲಾಗಿ ಬೈತೀವಿ ಅಂತಲೂ ಕೂಡ ಅದನ್ನು ಹೇಳ್ಕೊಂಡಿದ್ದಾರೆ ದಿನೇಶ್ ಕಾರ್ತಿಕ್ ಅವರು. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್, ಅನ್ಫಾರ್ಚುನೇಟ್ಲಿ ತಲಾ ಧೋನಿ ಅವ್ರದ್ದು ಕೂಡ ಲಾಸ್ಟ್ ಸೀಸನ್ ಆಗಿದೆ. ಆ್ಯಂಡ್ ಚೆನ್ನೈಯಲ್ಲಿ ಕೂಡ ಫೈನಲ್ ನಡೀತಾ ಇದೆ. ಬಟ್ ನಮ್ಮ ಬ್ಯಾಡಾಗುರು 17 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೂ ಕಪ್ಪಲ್ಲ ಬೇಕಲ್ವ, ವಿರಾಟ್ ಕೊಹ್ಲಿ ಅವ್ರಿಗೆ ಎಸ್ಪೆಷಲಿ ಕಪ್ ಬೇಕೇ ಬೇಕು. ತುಂಬ ಲೈಕ್ ಟೀಕೆಗಳು ಬರ್ತಾ ಇದೆ, ವಿರಾಟ್ ಕೊಹ್ಲಿ ಇರೋದ್ರಿಂದ ಗೆಲ್ತಾ ಅಲ್ಲ ಹಂಗೆ ಹಿಂಗೆ ಅಂತಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಆರ್ ಸಿ ಬಿ ಫಾರ್ಚುನ್ ಸರಿ ಇಲ್ಲ. ಬಟ್ ಈ ಸತಿ ಒಂದು ಹೆಂಗೋ ಕನ್ಸಿಕ್ಯೂಟಿವ್ ಆಗಿ 5 ಮ್ಯಾಚ್ ಗೆದ್ದಿದ್ದೀವಿ. ಇನ್ನೊಂದೇ ಒಂದು ಮ್ಯಾಚ್ ನಾವೇನಾದರೂ ಗೆದ್ದರೆ ಡೈರೆಕ್ಟ್ ಕ್ವಾಲಿಫೈ ಇದಕ್ಕೆ ಆಗ್ತೀವಿ, ನಾಕೌಟ್ ಮ್ಯಾಚ್ ತಾನೇ ಆಗುತ್ತೆ. ಸೊ ಸೆಕೆಂಡ್ ಕ್ವಾಲಿಫೈ 2 ಅಂತಲೇ ಹೇಳ್ಬೋದು. ಕ್ವಾಲಿಫೈ 2ನಲ್ಲಿ ಗೆದ್ದು ಕ್ವಾಲಿಫೈಯರ್ 1 ಆಡಿ ಆ ನಂತರ ಸೆಮಿಫೈನಲ್ ಅಂತಲೇ ಹೇಳ್ಬೋದು ಕ್ವಾಲಿಫೈಯರ್ 1 ಅಂತಂದರೆ. ಸೊ ಅವ್ರ ಮೇಲೆ ಯಾರು ಸೋತಿರ್ತೀವೋ ನಾವು ಹೋಗಿ ಅವ್ರ ಮೇಲೆ ಗೆದ್ದುಕೊಂಡು ಫೈನಲಿ ಚೆನ್ನೈಗೆ ಬರ್ತೀವಿ. ಚೆನ್ನೈಯಲ್ಲಿ ಗೆದ್ದರೆ ಸಾಕು, ಚೆನ್ನೈಯಲ್ಲಿ ನಾವು ಇದುವರೆಗೂ ಮ್ಯಾಚೇ ಗೆದ್ದಿಲ್ಲ ಅಂತ ಹೇಳ್ತಾರಲ್ಲ, ಫೈನಲಲ್ಲಿ ಗೆದ್ದು ಕಪ್ ತೋರಿಸೋಣ ಈ ಸತಿ. ಸೊ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವೇನಾದರೂ ಈ ಸತಿ ಸೆಲೆಕ್ಟ್ ಆದರೆ ಪಕ್ಕ ಕಪ್ ಹೊಡಿತೀವೋ ಹೊಡೆಯಲ್ವೋ ಅಂತ. ಬಿಕಾಸ್ ಟಾಪ್ 3 ಟೀಮ್ ಕೂಡ ತುಂಬ ಡಿಸರ್ವಿಂಗ್ ಟೀಮ್ ಇದೆ. ಸೊ ಮೊದಲನೇದಾಗಿ ಹೈದರಾಬಾದ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಆ್ಯಂಡ್ ಎರಡನೇದು ಏನಪ್ಪ ಅಂತಂದರೆ, ರಾಜಸ್ಥಾನ್ ಕೋಲ್ಕತ್ತಾ ಅಂತೂ ಸೂಪರ್ ಅಂತಲೇ ಅನ್ಕೊಬೋದು ಟೀಮ್ ಈಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ದಾರೆ. ಬಟ್ ರಾಜಸ್ಥಾನ್ ಎಲ್ಲೋ ಒಂದು ಸ್ವಲ್ಪ ಅಳಿ ತಪ್ಪಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಅವ್ರು ಬ್ಯಾಕ್ ಬರ್ತಾರೆ. ರಾಜಸ್ಥಾನ್ ರಾಯಲ್ಸ್ಗೆ ಬಿಗ್ ಮಿಸ್ ಯಾರಪ್ಪ ಅಂದರೆ ಜಾಸ್ ಬಟ್ಲರ್ ಅವರು. ಬಿಕಾಸ್ ಯಶಸ್ವಿ ಜೈಸ್ವಾಲ್ ಅವರು ಕೂಡ ಫಾರ್ಮಲ್ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಆರ್ ಸಿ ಬಿಗೂ ಕೂಡ ವಿಲ್ ಜಾಕ್ಸನ್ ಅವರು ಇಲ್ಲ, ಅದು ಕೂಡ ನಮಗೆ ಬಿಗ್ ಸೆಟ್ ಬ್ಯಾಕ್ ಆಗುತ್ತೆ. ಬಟ್ ಎನಿವೇಸ್, ಮ್ಯಾಕ್ಸ್ವೆಲ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಆ ಮನುಷ್ಯ ಇವಾಗ ವರ್ಲ್ಡ್ ಕಪ್ ಹಿಂಗೆ ನೆನೆಸ್ಕೊಂಬಿಟ್ಟು ಹೆಂಗೆ ಆಡಿದ್ರು, ಒಂದೇ ಹ್ಯಾಂಡಲ್ಲಿ ಒಂದು ಲೆಗ್ ಇಟ್ಕೊಂಡು ಲೆಗ್ ಇಂಜುರಿ ಆಗಿದ್ರು ಕೂಡ ಲೈಕ್ ಮೂವ್ ಮಾಡ್ದಂಗೆ ಆಡಿದ್ರು ಗೊತ್ತಾ, ಆ ರೀತಿ ಆಡಬೇಕಾಗತ್ತೆ ಅಷ್ಟೇ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ಟಿಲ್ ದೆನ್